ಆನೆ ತಮ್ಮ ಒಂದದ ಗೊತ್ತೇನು ನಿಮಗೆ? ಆನೆ ತಮ್ಮ ಯಾರು? ಹಂದಿ. ಅದರಂಗಿರ್ತ ಅದಕ್ಕೆ ಸೊಂಡಿರುತ್ತೆ ನೋಡಿ, ಅದ್ರ ತಮ್ಮದು. ಚಂತನ ರುದ್ರನಾಗಿ ತಿರುಗಾಡು ಹಂದಿ ತಲೆಗೆ ಮುಕ್ತಾಮಣಿ ಸಿಕ್ಕಿತ, ಆನೆ ತಲೆಗೆ ಸಿಗ್ತದ. ಅದು ಅದಕ್ಕೆ ಶಾಸ್ತ್ರ ಹೇಳ್ತಾವ ಸಿಗುವುದಿಲ್ಲ. ಅವ್ರು ಸಿಕ್ಕರು ಅಂದ್ರೆ ನಿನ್ ಲಾಭ. ಸಾಧು ನಾಮ್ ದರ್ಶನಂ ಪುಣ್ಯಂ, ಸಾಧುಗಳನ್ನು ನೋಡಿದ್ರೆ ಪಾಪ ಪುಣ್ಯ ಬರ್ತದೆ. ಸ್ಪರ್ಶನಂ ಪಾಪನಾಶನಂ, ಅವ್ರು ನೋಡಿದ್ರೆ ಏನಪ್ಪಾ ಅಂತ ಕೇಳಿದ್ರೆ ಪುಣ್ಯ ಬರ್ತದೆ. ಸಾಧುಗಳನ್ನು ನೋಡಿದ್ರೆ ಪುಣ್ಯ ಬರ್ತದೆ. ಅವರು ನಿಮಗೆ ಮುಟ್ಟುದು ಅಂದ್ರೆ ನಿಮ್ಮ ಅನಂತ ಜನ್ಮದ ಪಾಪ ಹೋಗ್ತದೆ, ಪಾಪ ಹೋಗ್ತದೆ ಅಂತ. ಸ್ಪರ್ಶನಂ ಪಾಪನಾಶನಂ, ಸಂಭಾಷಣಂ ಮುಕ್ತಿ. ಓ ಮಹಾತ್ಮರು ಪ್ರೀತಿಯಿಂದ ನಿನಗೆ ಮಾತನಾಡಿದರು. ನಿನಗೆ ಯಾರೋ ತಮ್ಮ ಅಂತ ಕೇಳಿದರು, ನಿನಗೆ ಧನ್ಯ ಆಗಲಿ ಅಂತ ಅವ್ರು ಅಪೇಕ್ಷೆ ಮಾಡಿದರು. ವಾ, ಏನು ಪುಣ್ಯಪ್ಪ ನಿಂದು! ಮಹಾತ್ಮರ ದೃಷ್ಟಿ ಬಿತ್ತು ಅಂದರೆ, ಮಹಾತ್ಮರ ಸ್ಪರ್ಶ ಆಯಿತು ಅಂದರೆ, ಮಹಾತ್ಮರ ಮಾತು ಕೇಳೋದು ಅಂದರೆ ಏನು ಭಾಗ್ಯ! ಸಿಗುವುದಿಲ್ಲ, ಸಿಗುವುದಿಲ್ಲ, ಸಿಗುವುದಿಲ್ಲ. ಅದಕ್ಕೆ ತುಳಸಿದಾಸರು ಇವೆಲ್ಲ ನೋಡಿ ಅಂದ್ರೇನು, ಸಂತ ಸಮಾಗಮ ಹರಿಕಥಾ ತುಳಸಿ ದುರ್ಲಭದೋಯ್. ಸಂತ ಸಮಾಗಮ, ಸಮಾಗಮ ಅಂದ್ರೆ ಸಂಬಂಧ. ಸಮಾಗಮ ಅಂದ್ರೆ ಕೇವಲ ನೋಡುವಂತ ಅಲ್ಲ, ಅಲ್ಲ. ಸಮಾಗಮ ಅಂದ್ರೆ ಏನು? ಒಬ್ಬರ ಹಂಚುವಿಕೆ, ಪರಾಮರ್ಶ. ಮಹಾತ್ಮರ ಹಂಚಕ ಕೂಡಲು ಕಲಿಬೇಕು. ನಾವು ಅಂತೇವಿ ಅವ್ರ ಕಣ್ಣು ಮುಂದೆ ಕುಂಡ್ರಾಕ ಕಲೀವಿ. ಮೊದಲನೇ ಗೊತ್ತಿಲ್ಲದವ್ರ ಹೆಣಕ್ಕೆ ಬಂದಾಗ ಹೋದಂಗೆ ದೂರ ಕುಂಡ್ರಬೇಡ್ರಿ. ನಮ್ಗೇನು ಹೆಣ ಇರಂಗಿಲ್ಲ, ಸಂಬಂಧ ಇಲ್ಲ. ಸೋಮ ಬಂದಿಲ್ಲ ಅಂತಾರ ತೆಕ್ಕೊಂಡ್ರದಪ್ಪ ದೂರ. ಅವ್ರು ಡಮ್ 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 ಮಾತಾಕತ್ತಾರ, ಅವ್ರ ಮುಂದೆ ಹೆಣ, ಇವ್ರು ಹಿಂದಿರ್ತಾರೆ. ಅದೇನು ಸುಟ್ಟಂಗಿಲ್ಲ, ಇವ್ರ ಮನೆಗೆ ಹೋಗಿರ್ತಾರೆ. ಸಂಬಂಧ ಗೊತ್ತಿರ್ತಾರೆ. ಅರೇ ಮಹಾತ್ಮರ ಕಣ್ಣಿಗೆ ಬೀಳ್ಬೇಕು. ಓಯಪ್ಪ ಅಲ್ಲ, ಎಲ್ಲರ ಮಿನಿಸ್ಟರ್ ಬಂದರು ತಿಕ್ಕಾಡಿ ತಿಕ್ಕಾಡಿ ಮುಂದಿರ್ತಾವ ನೋಡ್ರಿ. ಸಾಹೇಬರು ನೋಡಿ, ನಾನು ನೋಡಿದ್ರೆ ಕೇಳ್ತಾರೆ, ಯಾಕ ತಮ್ಮ ಅಂತ ಕೇಳ್ತಾರೆ. ಕೆಲಸ ಆಗುತ್ತದೆ. ಒಬ್ಬ ಭ್ರಷ್ಟನಾಗಿರ್ತಕ್ಕಂಥ ಅಧಿಕಾರಿ, ಒಬ್ಬ ಕೆಟ್ಟ ಮನುಷ್ಯ, ಅವನ ಕಣ್ಣಾಗ ನಾವು ಬೀಳಬೇಕು ಅಂತ ಏನೇನೋ ಮಾಡಿ ಮುಂದಿಂದಿರ್ತೇವಿ. ಪರಂತು ಒಬ್ಬ ಮಹಾತ್ಮ, ಒಬ್ಬ ಪರಮಾತ್ಮನ ಸ್ವರೂಪಿ, ಸಂತತೋ ದೇವ, ದೇವತೋ ಸಂತ ಅಂತಾರ. ಸಂತ ಅಂದ್ರ ದೇವರು, ದೇವ್ರ ಅಂದ್ರ ಸಂತ ಅಂತಾರ. ಅವನ ಕಣ್ಣಿನ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ಯಾಕೆ ದೂರ ಕುಂಡಿರ್ತೀಯೋ? ಯಾಕೆ ದೂರ ಕುಂಡಿರ್ತಿ? ರೊಕ್ಕ ಕೇಳ್ತಾರ ಮಾಡಿದೆ, ಏನು ಮಾಡಿದೆ? ಯಾರಿಗೂ ಹಿಡ್ಕೊಂಡು ಹೋಗ್ತಾರ, ಸಾಧು ಮಾಡ್ತಾರ ಅಂತ ತಿಳ್ಕೊಳನು. ಏನು ತಿಳ್ಕೊಳನು? ಯಾರಿಗೂ ಇರ್ತಾರೆ ತಗೊಂಡ್ರು. ಮುಂದ ಸಿರಿಜ್ ನೋಡಕ್ ಮುಂದಿರ್ತಿ, ಮದುವೆ ಮಾಡಕ್ ಮುಂದಿರ್ತಿ, ಎಲ್ಲದಕ್ಕೆ ಮುಂದಿರ್ತಿ. ಪ್ರವಚನಕ್ಕೆ ಯಾಕೆ ಹಿಂದಿರ್ತೀವಯ್ಯಪ್ಪ? ಯಾಕಕ್ಕೆ ಹಿಂದಿ ಬೀಳಕತ್ತೀವಿ? ದೃಷ್ಟಿ ಬೀಳ್ಬೇಕು ನಿಂದ ಅವ್ರ ಮೇಲೆ. ದೃಷ್ಟಿ ಬೀಳ್ಬೇಕು. ಅದಕ್ಕೆ ಮಹಾನುಭಾವರು ಇಷ್ಟು ಶಕ್ತಿವಂತರು ಇರ್ತಾರೆ. ಶ್ರೀಮದ್ ಭಾಗವತ ಒಳಗೆ ಭಾಗವತ ಮಹಾತ್ಮೆ ಅಂತ ಬರ್ತದೆ. ಆ ಭಾಗವತ ಮಹಾತ್ಮೆ ಒಳಗೆ ಒಂದು ಬಹಳ ಸುಂದರ ಕಥೆ ಅದ. ನಾರದ ಮಹರ್ಷಿ ನಡೆದಿರ್ತಾರೆ. ದಾರಿಯೊಳಗೆ ಸುಂದರ ಹೆಣ್ಮಗಳು, 20 ವರ್ಷದ ಹೆಣ್ಮಗಳು ಅಡ್ಕೋತ್ ಕೂತಿರ್ತಾಳೆ. ಆಕೆ ತೊಡಿ ಮೇಲೆ 70 ವರ್ಷದ 2 ಮಕ್ಕಳು ಇರ್ತಾವ. ಏನ್ರಿ ಉಲ್ಟಾ ಆಯ್ತಾನೆ? ಉಲ್ಟಾ ಆಯ್ತಲ್ರಿ? ಅಲ್ಲ, ನೀವು ತಿಳ್ಕೊಂಡ್ರಿ ಉಲ್ಟಾ. ನಾ ಹೇಳು ಸೀದಾನೆ ಹೇಳೀನಿ. 20 ವರ್ಷದ ಹೆಣ್ಮಗಳು ತೊಡಿ ಮೇಲೆ 70 ವರ್ಷದ ಮುದುಕರು ಮಕ್ಕೊಂಡಿರ್ತಾವ. ಈಗ ಸಾಯ್ತವು, ಆಗ ಸಾಯ್ತವು ಅನ್ನಂಗ ಮಕ್ಕೊಂಡಿರ್ತಾವ. ಹೆಣ್ಮಗಳು ದುಃಖದಿಂದ ಅಳ್ತಾಳೆ. ನಿಮ್ಮೆಲ್ಲರ ಅಪೇಕ್ಷೆ ಮಕ್ಕಳ ಮುಂದೆ ನಾವು ಸಾಯ್ಬೇಕು, ನಮ್ಮ ಮುಂದೆ ಮಕ್ಕಳು ಸಾಯ್ಬಾರ್ದು ಅಂತಿರ್ತಾರೆ. ಯಪ್ಪ ದೇವ್ರು ನಮ್ಗೆ ಒಯ್ಬೇಕಾಗಿದ್ರಿ ಅಪ್ಪ, ಮಕ್ಕಳಿಗೆ ಒಯ್ದಿದ್ರಿ ಅಪ್ಪ ಅಂತಾರ. ನಮ್ಗೆ ಒಯ್ದಿದ್ರೆ ನಾವು ಹೋಗ್ತಿದ್ರಿ ಅಪ್ಪ, ನಡಿಯವ ಇದೆ ಅಂದ್ರೆ ಹೋಗೋಯಪ್ಪ ತುಂಬ ಅಂತಾರ. ಆಕೆ ಹೇಳ್ತಿದ್ಲು ಏನಂತ, ಇದು ಎಂತಹದ್ದು ಕಾಲ ಬಂತು, ಇದು ಕಲಿಯುಗ ಹೆಂಗ ಬಂತು, ನನ್ನ ಮುಂದೆ ನನ್ನ ಸಣ್ಣ ಮಕ್ಕಳು ಮುದುಕಾಗುವಲ್ಲ, ನಾನು ಹರೆದಕ್ಕೆ ತಾಯಿ, ಮಕ್ಕಳು ಮುದುಕ, ಮಂದಿ ಏನಂದಾರು, ಮಂದಿ ಏನಂದಾರು, ತಾಯಿ ಮುಪ್ಪಾಗಿರ್ಬೇಕು, ಮಕ್ಕಳು ಹರೆಯದಿರ್ಬೇಕು, ನನಗೆ ಹರೆತನ ಬಂದದ, ಮಕ್ಕಳು ಮುದುಕಾಗ್ಯಾವ ಅಂತ ಒಂದು ಸೌನ ಪರಮಾತ್ಮ ಪ್ರಾರ್ಥನೆ ಮಾಡಿ ಅಳ್ತಾ ಇದ್ಲು. ಅಷ್ಟೊತ್ತಿಗೆ ನಾರಾಯಣ 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 ನಾರದ ಅಲ್ಲಿಗೆ ಬರ್ತಾನೆ. ಹೆಣ್ಮಗಳು ನೋಡಿ ಆಶ್ಚರ್ಯ ಆಯ್ತು, ಎಷ್ಟು ಸುಂದರ ಇದು ಪರಮಾತ್ಮ, ಎಂಥದ್ದು ಆಶ್ಚರ್ಯ ಕಲಾಕೃತಿ ಇರಬೇಕು. ಇಂಥ ಸೌಂದರ್ಯದೊಳಗೆ ಇಷ್ಟು ಪರಮ ದುಃಖ ಕೊಟ್ಟಂದ ಪರಮಾತ್ಮ. ಅಮ್ಮ ಅಮ್ಮ ನೀ ಯಾರು ಅಂತ ಕೇಳಿದರು. ಯಾರು ನೀ, ಯಾವರಕ್ಕೆ ಇಲ್ಲಕ್ಕೆ ಬಂದೀನಿ, ಏನಾಗಿದೆ ನನಗೆ, ನೀವು ಮಗೊಂಡದ್ದು ಯಾರು? ಆವಾಗ ಆಕೆ ಉತ್ತರ ಕೊಡ್ತಾಳ, ಉತ್ತನ್ನ ದ್ರವಿಡೆ ದೇಶೇ ಉರ್ಜುನ್ ಕರ್ನಾಟಕೇ ಗತೆ क्वचित क्वचित महाराष्ट्रे गुर्जरे जीर्णतांगत. भागवत बर्तव निम कर्नाटक हेसर अदर ಎಷ್ಟು ವರ್ಷದ ಹಿಂದೆ ಬರ್ದಾರೆ ಯಾರು ಕೂಡ. ವ್ಯಾಸ ಮಹರ್ಷಿ ಬರೆದ ಪುಸ್ತಕದಾಗ ಬರ್ತಾರೆ, ಉತ್ಪನ್ನ ದ್ರವಿಡ ದೇಶ. ಸ್ವಾಮಿ ನನ್ನ ಹೆಸರು ಭಕ್ತಿ ಅದ, ನನ್ನ ಹೆಸರು ಭಕ್ತಿ ಅದ, ನಾನು ಹುಟ್ಟುದು ಎಲ್ಲಿ ಅಂದ್ರೆ ದಕ್ಷಿಣದ ಒಳಗೆ, ದ್ರವಿಡ ದೇಶದ ಒಳಗೆ, ಮದ್ರಾಸದ ಒಳಗೆ, ತಮಿಳುನಾಡಾಗ ನಾ ಹುಟ್ಟೀನಿ. ಅದಕ್ಕೆ ನೀವು ಮದ್ರಾಸ್ಗೆ ಹೋಗಿ ಎಷ್ಟು ಗುಡಿರಿ, ಎಷ್ಟು ಗುಡಿ, ಎಲ್ಲಿ ರಾಮೇಶ್ವರ, ಎಲ್ಲಿ ಮಧುರಾ ಮೀನಾಕ್ಷಿ, ಎಲ್ಲಿ ಏನಪ್ಪ ಅಂತಂದ್ರೆ ನೀವು ಕೇಳ, ನೀವು ಒಂದ ಒಂದ ಎಂತ ಭವ್ಯ ಭವ್ಯ ಮಂದಿರ, ಎಷ್ಟು ರಾಜರ ಗುಡಿ ಕಟ್ಸ್ಯಾರ. ನಾನು ದ್ರವಿಡ ದೇಶದೊಳಗೆ ಹುಟ್ಟೀನಿ, ನನ್ನ ಹೆಸರು ಭಕ್ತಿ. ಆಳವಾರ ನಾಯನಾರ, ಅಲ್ಲಿ ಎರಡು ಪಂಥ ಅದಾವ, ವೈಷ್ಣವ ಪಂಥ, ಶೈವ ಪಂಥ ಅಂತ. ಶಿವ ಉಪಾಸಕರು, ಆಮೇಲೆ ವಿಷ್ಣು ಉಪಾಸಕರು, ಅವರಿಗೆ ಆಳವಾರ ನಾಯನಾರ ಅಂತಾರೆ. 63 ಪುರಾತನನ್ನು ಹಾಡಿ ಹೊಗಳಿದರು ನಿಜಗುಂಡ್ರು. ಎಲ್ಲಿ? ಅಲ್ಲೇ ಅಲ್ಲೇ. ಕಾರಿ ಕಾಲನ್ನೇ ಅಂತಹ ಪರಮ ಭಕ್ತರು ಹೆಣ್ಮಗಳು. ಆಕೆ ಪರಮಾತ್ಮನ ತನಕ ಚಲಿಯಿಂದ ನಡ್ಕೊಂಡು ಹೋಗಿರಂತ, ಚಲಿಯಿಂದ, ಕಾಲಿನ ಚಲಿಯಿಂದ. ಪರಮಾತ್ಮ ಕೈಲಾಸ ಬಿಟ್ಟು ಓಡಿ ಬಂದ. ಪಾರ್ವತಿ ಯಾಕೆ ಓಡ್ತಿ ಅಂದ್ಲು, ನಮ್ಮವು ಹೊಂಟಾಳ, ನಮ್ಮವು ಬರಕತ್ತಾಳ, ಅದಕ್ಕೆ ಹೋಗ್ತೀನಿ. ಆಕೆ ಅಂದ್ಲು, ನಿಮ್ಮವ್ವ ಅಪ್ಪ ಯಾರು ಇಲ್ಲ ಅಂತ ನಿನ್ನ ಮದುವೆಯಾಗಿನಿ, ಅವ್ರು ಯಾರು ನಿನಗೆ ಹಡ್ದವ್ರು ಅಂತ ಕೇಳಿದ್ಲಾಕೆ. ನೀ ಅನಾದಿ ಬುದ್ಧಿ ಅಂತೆ ನಿನ್ನ ಮದುವೆ ಆಗಿನಿ, ಯಾಕೆ ಹುಟ್ಟಿದವರು ಒಂದಿದ್ರು ಸಾಯ್ತಾರೆ, ಯಾರು ಹುಟ್ಟಿಲ್ಲ ಅವ್ರು ಸಾಯಂಗಿಲ್ಲ, ನೀನು ಹುಟ್ಟಿದಿ, ನಿಮ್ಮವ್ ಹಡ್ದಾಳ ಅಂದ್ರೆ ನೀನು ಒಂದಿಷ್ಟು ಗುಟಕ್ ಅನ್ನವನೇ, ನೀನು ಮದುವೆ ಮಾಡ್ಕೊಂಡು ಏನ ಅರ್ಥ ಅಂದ ಕಾಲಕ್ಕೆ ಬಂದರೆ ಬಾ ನೋಡು ಅಂತ ಕರ್ಕೊಂಡು ಹೋದ್ರೆ ಕಾಲಿ ಕಾಲನ್ನೇ ಚಲಿಯಿಂದ ನಡ್ಕೊಟ್ಟು ಕೈಲಾಸಕ್ಕೆ ನಡೆದಿದ್ಲಂತ. ಪರಮಾತ್ಮ ಓಡೋದೇನು ಅಂತಹ ಶೈವ ಭಕ್ತಿ, ಅಂತಹ ವಿಷ್ಣು ಭಕ್ತಿ. ಅಲ್ಲೊಬ್ಬ ಹೆಣ್ಮಗಳಾಗಿ ಹೋಗಿದ್ದಾಳೆ. ದಿನಂಪ್ರತಿ ಮಥುರಾ ಕೃಷ್ಣ ಪರಮಾತ್ಮ ದಿನ ಬಂದು ಆಕೆ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಪರಮ ಭಕ್ತು. ಏನಪ್ಪಾ ಅಂದ್ರೆ ಆಕೆ ನಾಯನಾರ ಪಂಥದೊಳಗೆ ಆಗಿ ಹೋಗಿದ್ದಾಳೆ. ಇಂಥ ಅದಕ್ಕೆ ಹೇಳೋದಕ್ಕೆ ಉತ್ಪನ್ನ ದ್ರವಿಡೆ ದೇಶ, ನಾನು ತಮಿಳುನಾಡಿನೊಳಗೆ ದ್ರವಿಡದೊಳಗೆ ಹುಟ್ಟಿನಿ ಭಕ್ತಿ. ಮುಂದೆ ಕರ್ನಾಟಕೇ ವೃದ್ಧಿಂಗತ, ಕರ್ನಾಟಕ ಬಂದು ನಾ ದೊಡ್ಡಕ್ಕೆ. ಏನು ಶರಣರು, ಏನು ದಾಸರು, ಎಲ್ಲಿ ನೋಡಿದ ಎಲ್ಲಿ ಪರಮಾತ್ಮನ ಭಕ್ತಿ ಕೀರ್ತನೆಗಳು. ಶಂಕರಾಚಾರ್ಯರು, ರಾಮಾನುಜರು, ವಲ್ಲಭರು, ಮಾಧ್ವರು, ಬಾ ಅಬ್ಬಾ ಎಂಥ ಪರಮ ಜ್ಞಾನಿಗಳು ಈ ಭೂಮಿಯೊಳಗೆ ಹುಟ್ಟಿದ್ರಲ್ಲ. ಇಲ್ಲಿ ಬಂದ ನಾ ದೊಡ್ಡಕ್ಕೆ ಆಗಲಿ. ಈಗ ಗುಜರಾತ್ಗೆ ಬಂದೀನಿ. ಇವೆರಡು ನನ್ನ ಮಕ್ಕಳದಾವ. ಒಂದು ಹೆಸರು ವೈರಾಗ್ಯ, ಒಂದು ಹೆಸರು ಜ್ಞಾನ ಅಂತ ಎರಡು ಮಕ್ಕಳದಾವ. ಭಕ್ತಿಗೆ ಉದರಿ ಜನ್ಮಲೇ ಜ್ಞಾನ, ಜ್ಞಾನಾಲಾದ್ಯದಲೇ ಭಕ್ತಿ ಮಹಿಮಾನ. ಭಕ್ತಿ ಹೊಟ್ಟೆಯಾಗ ವೈರಾಗ್ಯ ಜ್ಞಾನ ಹುಡ್ತಾವೆ. ಇವೆರಡು ನನ್ನ ಮಕ್ಕಳದಾವ, ಮುಪ್ಪಾಗ್ಯಾವ. ಮಂದಿ ನಗಾಕತ್ತಾರ, ಅವು ಹರದಕ್ಕಿ ಮಕ್ಕಳು ಮುಪ್ಪಾಗ್ಯಾವ. ಈ ದುಃಖ ಇದೆ ಸ್ವಾಮಿ, ನಾ ಬಹಳ ದುಃಖಿತರಿದ್ದೀನಿ, ನನ್ನ ದುಃಖವನ್ನು ಪರಿಹಾರ ಮಾಡು. ಯಾಕಂತ ಕೇಳಿದ್ರೆ ನಾ ಕೇಳೀನಿ ಏನಪ್ಪಾ ಅಂತ ಕೇಳ, ಶಾಸ್ತ್ರದಾಗ ಏನ್ ಹೇಳ್ತಾವ, ನಮ್ಮನ್ನ ಪರಮಾತ್ಮ ಏನ್ ಹೇಳ್ತಾರಂತ ಕೇಳಿದ್ರ ಮಹಾತ್ಮರು ಜನ್ಮ ತಾಳ್ತಾರೆ. ಜಗತ್ತಿನೊಳಗ ಪರಮಾತ್ಮ ಜನ್ಮ ತಾಳಿದ ಅಂದ್ರ ಕೃಷ್ಣಾಗಿ ಬಂದ, ರಾಮಾಗಿ ಬಂದ ಅಂದ್ರ ಅದು ಕೆಲಸ ಬೇರೆ. ಅದ ದೇವಾನಾಂ ಚರಿತಂ ದುಃಖಾಯ ಚ ಸುಖಾಯ ಚ ಭೂತಾನಾಂ ದೇವಚರಿತಂ. ಭೂಮಿಯೊಳಗ ಪರಮಾತ್ಮ ಹುಟ್ಟದ ಅಂದ್ರ ಚಲೋ ಇದ್ದವ್ರಿಗೆ ಚಲೋ ಮಾಡ್ತಾನೆ, ಕೆಟ್ಟದವ್ರಿಗೆ ಕೊಲ್ತಾನೆ ಅಲ್ಲ. ದುಃಖಾಯ ಚ ಸುಖಾಯ ಚ, ಪಾಂಡವ್ರಿಗೆ ಸುಖ ಆಯಿತು, ಕೌರವರು ಹಾಳಾಗಿ ಹೋದರು. ರಾಮ ಹುಟ್ಟದ ಯಾರಿಗೆ ಚಲೋ ಆಯಿತು, ವಿಭೀಷಣನಿಗೆ ಚಲೋ ಆಯಿತು, ರಾವಣನಿಗೆ ಹಾಳಾಗಿ ಹೋಯಿತು. ದೇವರು ಹಿಂಗ ಚಲೋ ಇದ್ದವ್ರು ಚಲೋ ಮಾಡ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಮಾತ್ಮ ಜಗತ್ತನಾಗ ಹುಟ್ಟದ ಅಂದ್ರ ಪುಣ್ಯಾತ್ಮರನ್ನ ಕಾಪಾಡ್ತಾನ, ಪಾಪಿಗೆ ಹಾಳು ಮಾಡ್ತಾನ. ಆದ್ರೆ ಸುಖ ಯೈವ ಹಿ ಸಾಧೂನಾಂ ಸ್ವಾದೃಶಾಂ ಅಚ್ಯುತಾತ್ಮನಾಂ. ಕಣ್ಣಾಗ ನೀರು ತೆಗೆದು ಅಂತಾರೆ, ದೇವರು ಭೂಮಿಗೆ ಬಂದ ಅಂದ್ರೆ ದುಃಖಾನು ಕೊಡ್ತಾನೆ ಸುಖಾನು ಕೊಡ್ತಾನೆ. ಆದ್ರೆ ಆ ಪರಮಾತ್ಮ ಸದ್ಗುರು, ಆ ಪರಮಾತ್ಮ ಸಾಧು ಆಗಿ ಭೂಮಿಗೆ ಬಂದ ಅಂದ್ರೆ ಯಾರಿಗೂ ದುಃಖ ಕೊಡಂಗಿಲ್ಲ. ಪುಣ್ಯಾತ್ಮರಿಗೂ ಸುಖಾನೇ, ಪಾಪಾತ್ಮರಿಗೂ ಸುಖಾನೇ ಕೊಡ್ತಾನೆ. ನಿಮ್ಮಂಥವ್ರ ಜನ್ಮ ತಾಳೋದು ಬಹಳ ಕಠಿಣದ, ಸಂತರು ಭೂಮಿಗೆ ಬರೋದು ಬಹಳ ಕಠಿಣದ. ಸಿದ್ಧಾರೂಢ ತಲೆ ಮೇಲೆ ಕಿರಚಿಟ್ಟವರಿಗೆ ಅದೇ ಆಶೀರ್ವಾದ, ಬೆಂಕಿ ಇಟ್ಟವರಿಗೆ ಅದೇ ಆಶೀರ್ವಾದ, ಕಲ್ಲು ತಗೊಂಡು ಹೊಡೆದವರಿಗೆ ಅದೇ ಆಶೀರ್ವಾದ, ಪಂಚಾಮೃತ ಹೊಡೆದವರಿಗೆ ಅದೇ ಆಶೀರ್ವಾದ, ವಿಷ ಕೊಟ್ಟ ತಾಯಿಗೂ ಅದೇ ಆಶೀರ್ವಾದ. ಎಲ್ಲಿ ಸಿಕ್ಕಾರು ಇಂಥವ್ರು? ಪರಮಾತ್ಮ ಹಂಗಲ್ಲ. ಕೊಂದ ದುರ್ಯೋಧನನಿಗೆ, ಕೊಂದ ಕಂಸನಿಗೆ, ಕೊಂದ ಕರ್ಣನಿಗೆ ಹೋಲಿಸಿದ. ಆದರೆ ಸದ್ಗುರುನಾಥ ಸಿದ್ಧಾರೂಢ ಸಂತರು ಸಿಗುವುದು ಕಠಿಣ. ಸುಖ ಯೈವ ಹಿ ಸಾಧುನಾಂ. ಸಂತರು ಭೂಮಿ ಮೇಲೆ ಹುಡ್ತಾರಂದ್ರೆ ಸುಖ ಕೊಡಕ್ಕೆ ಹುಡ್ತಾರೆ. ಯಾರಿಗೆ ದುಃಖ ಕೊಡಂಗಿಲ್ಲ ಅವರು, ಯಾರಿಗೆ ಕಷ್ಟ ಕೊಡಂಗಿಲ್ಲ ಅವರು. ಅವರಿಂದ ಕಷ್ಟ ಆಗಬಾರದು ಅಂತ ಅವರ ಅಪೇಕ್ಷೆ ಇರ್ತದೆ. ಅದಕ್ಕೆ ಸಾಧುಗಳು ಸಿಗುವುದು ಬಹಳ ದುರ್ಲಭ, ಬಹಳ ದುರ್ಲಭ. ದೇವರು ಸಿಗ್ತಾನೆ, ಬರ್ತಾನವ. ಸಾಧುಗಳು, ಸಂತರು, ಮಹಾತ್ಮರು ನಮಗೆ ಸಿಗುವುದು ಬಹಳ ದುರ್ಲಭ ತಿಳ್ಕೊಂಡು ಅವರೇನಂದ್ರು, ದುರ್ಲಭ ಭಾಗ್ಯ ಗಾಢ ಹೇ ಮನುಷ್ಯ. ತುಳಸಿದಾಸ ಅದೇ ಅಂತಾನ, ಸಂತ ಸಮಾಗಮ ಹರಿಕಥಾ. ಸಂತರ ಸಮಾಗಮ, ಅವ್ರ ದರ್ಶನ, ಅವ್ರ ಸ್ಪರ್ಶನ ಮಹಾತ್ಮರು ಮುಟ್ಟಿದ್ರೆ ಏನಾಗ್ತದ್ರಿ? ಸಿದ್ಧಾರ್ಥ ತಾಮ್ರ ದುಡ್ಡು ಮುಟ್ಟಿದ್ರೆ ಬಂಗಾರ ಆಯ್ತಲ್ಲ ಮಾರಾಯ. ಬಸವಣ್ಣಪ್ಪನ ಮನೆಯಾಗ ತಾಮ್ರ ದುಡ್ಡು, ಅದು ಅನ್ನ ಇಲ್ಲದಕ್ಕೆ ಎರಡು ಕೂಸು ಸತ್ತೋದು, ಇನ್ನೆರಡು ಸಾಯಕತ್ತೇವ ರೊಟ್ಟಿ ರೊಟ್ಟಿ ಎಂದು ಸಿದ್ಧಾರೂಢ ಸದ್ಗುರುನಾಥ ಅದು ಕೈ ಹತ್ತದ. ಕೈ ಹತ್ತದ ಏನಾಯ್ತು ಅಂತ ಕೇಳಿದ್ರೆ ಅದು ಬಂಗಾರ ದುಡ್ಡಾಯ್ತು. ಸ್ಪರ್ಶನಂ ಪಾಪನಾಶನಂ, ಸ್ಪರ್ಶನಂ ದಾರಿದ್ರ ನಾಶನಂ. ಸದ್ಗುರು ಕೃಪಾ ಮಾಡಿದ ಅಂದ್ರೆ ದರಿದ್ರ ಹೋಗ್ತದೆ, ಜನ್ಮ ಜನ್ಮಾಂತರದ ಪಾಪ ಹೋಗ್ತದೆ, ದಾರಿದ್ರ ನಿವಾರಣೆ ಆಗಿ ಐಶ್ವರ್ಯ ಬರ್ತದೆ. ಶಂಕರಾಚಾರ್ಯ ಜೀವನದಲ್ಲಿ ಈ ಮಾತು ಬರ್ತದೆ. ಪುಣ್ಯಾತ್ಮರೇ, ಶಂಕರ ಭಗವತ್ಪಾದ ಶಿವನ ಅವತಾರಿ, ಶಿವನ ಭಜನೆ ಶಿವನ ಭಕ್ತಿಯನ್ನು ಮಾಡಿ ಅವರಿಬ್ಬರು ಗಂಡ ಹೆಂಡತಿ ಶಂಕರಾಚಾರ್ಯ ಜನ್ಮ ಕೊಟ್ಟರು, ಶಂಕರನೇ ಅವತರಿಸಿ ಧರಣಿಗೆ ಶಂಕರಾಚಾರ್ಯ ಆಗಿ ಬಂದನು.